ನಮಸ್ಕಾರ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮಸಾಲೆ ರುಬ್ಬಿ ಹಾಕಿ ರುಚಿಕರವಾದ ಬಾಳೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ಮೊದಲಿಗೆ ನೋಡಿ ಈ ಥರ ಬಾಳೆಕಾಯಿ ಸಿಪ್ಪೆನ ತೆಗಿಬೇಕು. ತುಂಬ ಸುಲಭವಾಗಿ ತೆಗೆಯೋದಕ್ಕೆ ಬರುತ್ತೆ. ನೀವು ಯಾವ ಬಾಳೆಕಾಯಿನಾದರೂ ಬಳಸ್ಬೋದು, ಎಳೆದಾಗಿರೋದನ್ನ ಬೇಕಾದರೂ ಬಳಸ್ಬೋದು. ಎಳೆ ಬಾಳೆಕಾಯಿ ಆದರೆ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ. ಆಮೇಲೆ ನೋಡಿ ಒಂದ್ಸಲ ನೀರಲ್ಲಿ ತೊಳ್ಕೊಂಡು ಈ ಥರ ಚಿಕ್ಕದಾಗಿ ಕತ್ತರಿಸ್ಕೊಳ್ಬೇಕು. ನಾನಿಲ್ಲಿ ನಾಲ್ಕು ಬಾಳೆಕಾಯಿಯನ್ನು ಬಳಸಿದ್ದೀನಿ ಮಧ್ಯಮ ಗಾತ್ರದ್ದು. ಆಮೇಲೆ ಅದನ್ನು ಪಕ್ಕಕ್ಕಿಟ್ಕೊಂಡು ಒಂದು ಬಾಣಲೆನಲ್ಲಿ 2 ಟೇಬಲ್ ಚಮಚದಷ್ಟು ಎಣ್ಣೆ, ಅರ್ಧ ಚಮಚ ಸಾಸಿವೆ, 1 ಚಮಚ ಉದ್ದಿನ ಬೇಳೆ, 1 ಚಮಚ ಕಡಲೆಬೇಳೆ, ಒಂದು 2 ಚೂರು ಒಣಮೆಣಸನ್ನು ಹಾಕಿ ಒಗ್ಗರಣೆನ ತಯಾರಿಸ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಹಾಕಿ ಕತ್ತರಿಸಿರುವಂತಹ ಬಾಳೆಕಾಯಿಯನ್ನು ಸೇರಿಸಿ ಒಂದು ದೊಡ್ಡ ಚಿಟಕಿಯಷ್ಟು ಅಥವಾ ಒಂದು ಕಾಲು ಚಮಚದಷ್ಟು ಅರಶಿನ, ಇನ್ನೊಂದು ದೊಡ್ಡ ಚಿಟಕಿಯಷ್ಟು ಇಂಗು, ಇವೆರಡನ್ನು ಸೇರಿಸಿ ಒಂದ್ಸಲ ಹೀಗೆ ಮಕ್ಚಿ ಮತ್ತು ಮುಚ್ಚಳ ಮುಚ್ಚಿ ಬೇಯಿಸಬೇಕಾಗತ್ತೆ. ನೋಡಿ ಒಂದು 2 ಸುತ್ತು ಮಕ್ಚಿದ್ರೆ ಸಾಕು. ಆಮೇಲೆ ಒಂದು ದೊಡ್ಡ ಚಮಚದಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಹುಣಸೆಹಣ್ಣಿನ ಪೇಸ್ಟು, ಅರ್ಧ ಕಪ್ಪು ನೀರು ಹಾಕಿ ಇನ್ನೊಂದ್ಸಲ ಮಕ್ಚಿ ಮುಚ್ಚಳ ಮುಚ್ಚಿ ಸಣ್ಣ ಊರಿನಲ್ಲಿ ಬಾಳೆಕಾಯಿ ಎಲ್ಲ ಮೆತ್ತಗಾಗೋವರೆಗೆ ಬೇಯಿಸ್ಕೊಳ್ಬೇಕು. ಹುಣಸೆಹಣ್ಣಿನ ಪೇಸ್ಟ್ ಮಾಡಿಟ್ಕೊಂಡ್ರೆ ತುಂಬ ಸುಲಭ ಆಗುತ್ತೆ. ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ ಈಗಾಗಲೇ ಒಂದು ವಿಡಿಯೋನಲ್ಲಿ, ನೋಡ್ಕೊಳ್ಳಿ. ಹಾಗೆ ಬಾಳೆಕಾಯಿ ಬೇಯೋ ಟೈಮಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ, 1 ಚಮಚ ಕೊತ್ತಂಬರಿ ಬೀಜ, ಅರ್ಧ ಚಮಚ ಜೀರಿಗೆ, ಕಾಲು ಚಮಚದಷ್ಟು ಸಾಸಿವೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2-3 ಹಸಿಮೆಣಸಿನಕಾಯಿ ಇವಿಷ್ಟನ್ನು ತಗೊಂಡು ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ಈ ಥರ ಸ್ವಲ್ಪ ತರಿತರಿಯಾಗಿ ತುಂಬ ನುಣ್ಣಗೇನಲ್ಲ ಹೀಗೆ ಅರ್ಕೊಳ್ಬೇಕು. ಈ ಕಡೆ ಬಾಳೆಕಾಯಿ ಮೆತ್ತಗೆ ಬೇಯೋವರೆಗೆ ಸ್ವಲ್ಪ ವೆಯ್ಟ್ ಮಾಡಿ, ಬಾಳೆಕಾಯಿ ಅಂದರೆ ಮುದ್ದೆ ಆಗೋಷ್ಟು ಬೇಯೋದು ಬೇಡ, ಆದರೆ ಚೆನ್ನಾಗಿ ಬೆಂದಿರಬೇಕು. ನೋಡಿ ಇಷ್ಟು ಹೀಗೆ ಬೆಂದಿದೆ ಅದು. ಬೆಂದಾದಮೇಲೆ ಅದಕ್ಕೆ ಅರ್ಧಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸಿ, ಬೇಕಾದ್ರೆ ಸ್ವಲ್ಪ ನೀರನ್ನು ಹಾಕ್ಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿ ಮಚ್ಚಬೇಕು, ಒಂದು 2 ನಿಮಿಷ ಮಚ್ಚಿ ಬೇಯಿಸಬೇಕಾಗತ್ತೆ. ಯಾಕಂದರೆ ಹಸಿ ಮಸಾಲೆ ಇರುತ್ತಲ್ಲ, ಅದ್ರ ವಾಸನೆ ಹೋಗಬೇಕು ಮತ್ತು ಚೆನ್ನಾಗಿ ಅದು ಬೇಯಬೇಕು ಅದಕ್ಕೋಸ್ಕರ. ಹೀಗೆ ನೀರು ಇರೋದು ಒಂದು ಸ್ವಲ್ಪ ಒಂದು 2 ನಿಮಿಷ ಮಚ್ಚೋಷ್ಟೊತ್ತಿಗೆ ನೀರೆಲ್ಲ ಆರುತ್ತೆ. ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಒಳ್ಳೆ ಒಂಥರ ಫ್ಲೇವರ್ ಇರುತ್ತೆ. ಆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕಿ ಅರ್ದಿರೋದು, ಜೊತೆಗೆ ಬಾಳೆಕಾಯಿ ತುಂಬ ರುಚಿಯಾಗಿರುತ್ತೆ, ನಿಮ್ಗೆ ಗೊತ್ತಲ್ವಾ. ಟ್ರೈ ಮಾಡಿ ನೋಡಿ ನೀವು ಒಂದ್ಸಲ. ಇದು ಅನ್ನದ ಜೊತೆನಾದರೂ ಬಡಿಸ್ಬೋದು, ಚಪಾತಿ ಜೊತೆನಾದರೂ ಬಡಿಸ್ಬೋದು, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.